ಬೆಂಗಳೂರಿನ ರಸ್ತೆ ಗುಂಡಿಗಳನ್ನು ಮುಚ್ಚಲು ಮೀನಾ ಮೇಷ ಎಣಿಸಿ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದ್ದ ಬಿ ಬಿ ಎಂ ಪಿ ಇದೀಗ ರ್ಯಾಪಿಡ್ ರಸ್ತೆಯ ಮೂಲಕ ಮತ್ತೊಮ್ಮೆ ಜನರ ಆಕ್ರೋಶಕ್ಕೆ ಕಾರಣ ಆಗುತ್ತಾ ಅನ್ನೋ ಅನುಮಾನ ಮೂಡ್ತದೆ ಯಾಕಂದರೆ ಇತ್ತೀಚಿಗಷ್ಟೇ ನಿರ್ಮಾಣ ಮಾಡಿದ್ದ ಒಂದು ಪ್ರಾಯೋಗಿಕ ರಸ್ತೆ ಏನಿದೆ ರ್ಯಾಪಿಡ್ ರಸ್ತೆ ಅದು ಈಗ ಬಿರುಕುಗಳು ಕಾಣಿಸಿಕೊಂಡಿರುವಂಥದ್ದು ನಾನೀಗ ಓಲ್ಡ್ ಮಡ್ರಾಸ್ ರಸ್ತೆಯಲ್ಲಿರುವಂತಹ ರ್ಯಾಪಿಡ್ ರೋಡನಲ್ಲಿ ಇದ್ದೇನೆ ಈ ಒಂದು ರಸ್ತೆಯನ್ನು ಕೆಲವು ತಿಂಗಳ ಹಿಂದೆಯಷ್ಟೇ ಸಿ ಎಂ ಏನು ಉದ್ಘಾಟನೆಯನ್ನು ಮಾಡಿದ್ರು ಆದರೆ ಆ ಒಂದು ತಿಂಗಳು ಮುಗಿಯುವ ವೇಳೆಗಾಗ್ಲೇ ಈ ಒಂದು ರಸ್ತೆಯಲ್ಲಿ ಬಿರುಕುಗಳು ಕಾಣಿಸಿಕೊಂಡಿರುವಂಥದ್ದು ಇನ್ನು ರಾತ್ರೋರಾತ್ರಿ ಬಿ ಬಿ ಎಂ ಪಿ ಅಧಿಕಾರಿಗಳು ಈ ಒಂದು ರಸ್ತೆಯ ಒಂದು ಬಿರುಕುಗಳನ್ನು ಮುಚ್ಚಿ ಹಾಕಿರುವಂಥದ್ದು ನಾವು ಇಲ್ಲಿ ಗಮನಿಸ್ಬೋದು ಚಿ ದೃಶ್ಯಗಳಲ್ಲಿ ಏನಂದ್ರೆ ಈ ಒಂದು ರಸ್ತೆಯ ಬಿರುಕುಗಳಿಗೆ ತೇಪೆ ಹಚ್ಚುವ ಕೆಲಸವನ್ನ ಬಿ ಬಿ ಅಧಿಕಾರಿಗಳು ಮಾಡಿ ಹೋಗಿರುವಂಥದ್ದು ಯಾಕಂದ್ರೆ ರಾತ್ರೋರಾತ್ರಿ ಈ ಒಂದು ರಸ್ತೆಗಳಲ್ಲಿ ಏನು ಬಿರುಕುಗಳು ಮೂಡಿರುವಂಥದ್ದು ಈ ಒಂದು ರಸ್ತೆಗಳ ಈ ಒಂದು ರಸ್ತೆಯನ್ನು ಗಮನಿಸೋದಾದ್ರೆ ಸುಮಾರು ಅರವತ್ತು ಕೋಟಿ ವೆಚ್ಚದಲ್ಲಿ ಏನು ಈ ಒಂದು ಪ್ರಾಯೋಗಿಕಾತ್ಮಕವಾಗಿ ರ್ಯಾಪಿಡ್ ರಸ್ತೆಯನ್ನ ಅತಿ ವೇಗದಲ್ಲಿ ನಿರ್ಮಾಣ ಮಾಡಿದ್ದೇವೆ ಅಂತ ಬಿ ಬಿ ಪಿ ಬಿಂಬಿತವನ್ನ ಮಾಡಿತ್ತು ಆದರೆ ಈ ಒಂದು ರಸ್ತೆಯ ಗುಣಮಟ್ಟ ಯಾವ ರೀತಿ ಇದೆ ಅನ್ನೋದನ್ನ ಈ ಒಂದು ಬಿರುಕುಗಳೇ ಈಗ ಉದಾಹರಣೆಯನ್ನು ನೀಡ್ತಾ ಇರುವಂಥದ್ದು ಯಾಕಂದ್ರೆ ಈ ಈಗ ಈ ಒಂದು ವಾಹನಗಳ ಸಂಚಾರ ಕೂಡ ಈ ಒಂದು ರಸ್ತೆಯಲ್ಲಿ ಹೆಚ್ಚಾಗೇ ಇರುತ್ತೆ ಯಾಕಂದ್ರೆ ಓಲ್ಡ್ ಮಡ್ರಾಸ್ ರೋಡ್ ಅಂದರೆ ಒಂದು ಸಿಟಿಗೆ ಒಂದು ಮುಖ್ಯ ರಸ್ತೆಯಾಗಿ ಕೆಲಸವನ್ನು ನಿರ್ವಹಿಸುತ್ತೆ ಆದ್ರಿಂದ ಈ ಒಂದು ರಸ್ತೆ ಮಾರ್ಗದಲ್ಲಿ ವಾಹನಗಳ ದಟ್ಟಣೆ ಪ್ರತಿನಿತ್ಯ ಹೆಚ್ಚಾಗೇ ಇರುತ್ತೆ ಇಂತಹ ರಸ್ತೆಗೆ ಈ ರ್ಯಾಪಿಡ್ ರೋಡ್ ಬೇಕಿರಲಿಲ್ಲ ಅಂತ ತಜ್ಞರು ಈ ಹಿಂದೆ ಕೂಡ ಸಲಹೆಯನ್ನು ಕೊಟ್ಟಿದ್ರು ಆದರೂ ಎಲ್ಲ ಒಂದು ಕಡೆ ಕಮಿಷನ್ ಆಸೆಗೆ ಏನು ಬಿ ಬಿ ಎಂ ಪಿ ಅಧಿಕಾರಿಗಳು ಈ ಒಂದು ರಸ್ತೆಯನ್ನು ಮಾಡಿದ್ರೆ ಅನ್ನೋ ಪ್ರಶ್ನೆಗಳನ್ನು ಕೂಡ ಸಾರ್ವಜನಿಕರು ಕೇಳ್ತಾ ಇರುವಂಥದ್ದು ಯಾಕಂದ್ರೆ ಉದ್ಘಾಟನೆಯಾಗಿ ಉದ್ಘಾಟನೆ ಆಗಿ ಏನು ವರ್ಷಗಳೇನು ತುಂಬಿಲ್ಲ ಆದರೂ ಕೂಡ ಈ ಒಂದು ರಸ್ತೆ ಈಗಾಗಲೇ ಬಿರುಕು ಕಾಣಿಸಿಕೊಂಡಿರುವಂಥದ್ದು ಈ ರಸ್ತೆಯ ಗುಣಮಟ್ಟ ಯಾವ ರೀತಿ ಇದೆ ಅನ್ನೋ ಅನ್ನೋ ಪ್ರಶ್ನೆಯನ್ನು ಮೂಡಿಸ್ತಾ ಇದೆ ಒಟ್ಟಾರೆ ಏನಂದ್ರೆ ಈ ಒಂದು ರಸ್ತೆ ಸದ್ಯಕ್ಕೆ ರ್ಯಾಪಿಡ್ ರಸ್ತೆ ಏನು ಮಾಡಿದ್ರು ಮಿಂಚಿನ ವೇಗದಲ್ಲಿ ರಸ್ತೆಯನ್ನು ಮಾಡಿದೀವಿ ಅಂತ ಅಧಿಕಾರಿಗಳು ಏನು ಬಳಾಯಿಯನ್ನು ಕೊಚ್ಕೊಂಡಿದ್ರು ಆದರೆ ಅಷ್ಟೇ ಮಿಂಚಿನ ವೇಗದಲ್ಲಿ ರಸ್ತೆಗಳಲ್ಲಿ ಬಿರುಕುಗಳು ಕಾಣಿಸ್ಕೊಳ್ತಾ ಇರೋದು ಎಲ್ಲ ಈಗ ಯಾವ ರೀತಿಯ ಕೆಲಸವನ್ನು ಮಾಡಿದ್ದಾರೆ ಅನ್ನೋ ಪ್ರಶ್ನೆಯನ್ನು ಮೂಡಿಸ್ತಾ ಇದೆ ಇನ್ನಾದರೂ ಬಿ ಬಿ ಎಂ ಪಿ ಅಧಿಕಾರಿಗಳು ಎಚ್ಚೆತ್ಕೊಂಡು ಜನರ ತೆರಿಗೆ ಹಣ ಈ ರೀತಿ ವ್ಯರ್ಥ ರಸ್ತೆಗಳ ಒಂದು ಕಾಮಗಾರಿಯಲ್ಲಿ ವ್ಯರ್ಥ ಆಗದೆ ಇರೋ ರೀತಿ ನೋಡ್ಕೊಳ್ಳುತ್ತಾನದನ್ನ ಕಾದು ನೋಡಬೇಕಾಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ಅರಿಷ್ ಜೊತೆ ಶಾಂತಮೂರ್ತಿ ವಿಸ್ತಾರ ನ್ಯೂಸ್ ಬೆಂಗಳೂರು ವಿಸ್ತಾರ ನ್ಯೂಸ್ ನಿಖರ ಜನಪರ